मैसूर फेब्रवरी 25 राष्ट्रद हिरिय राजकीय मुत्सद्दी हागू सैद्धांतिक निलुविन सिद्धरामय्यनवर मेले निरंतरवागि दाळियागुत्तिरुवुदु प्रजासत्तेगे ओंदु दोड्ड सवालु ईग बीजेपिय जवाबदारियुत मंत्रि सिद्धरामय्यनवरन्नु हत्ये माडि एंब सार्वजनिक हेळिके विरुद्ध नन्नन्नु हत्ये माडि एंब चळुवळियन्नु नगरदल्लि स्वाभिमान होराट समिति हागू मैसूरु नगर मत्तु जिल्ला कांग्रेस समिति वतियिंद हम्मिकोळ्ळलायितु चळुवळियल्लि एल्ला हंतद रैत डीएसएस कन्नडपर कायक समाजगळु प्रगतिपर अल्पसंख्यात साहित्य क्षेत्र इन्नितर संघटनेगळु पाल्गोंडिद्दवु चळुवळियु नगरद कोटे आंजनेय स्वामी देवस्थानद आवरणदिंद डिसि कचेरियवरेगू बृहत् मेरवणिगे नडेसि डिसि कचेरिय आवरणदल्लि चळुवळिय सभेयन्नु नडेसि नंतर जिल्लाधिकारिगळिगे मनवि सल्लिसिदरु भारतीय जनता पार्टी देह मत उद्देश्य निगूढ़ योजने बहुत मतलब मुदे वो सन्मान्य सिद्धरामय्य साहेबरु भारतीय जनता पार्टी सिंह स्वप्न कारणविष्टे कड़े ಎರಡು ವರ್ಷಗಳಿಂದ ಕರ್ನಾಟಕ ಅನೇಕ ತೊಂದರೆಗಳಿಗೆ ಒಳಪಡಿತು ಅತಿವೃಷ್ಟಿ ಅತ್ಯಂತ ಮೊಬೈಲ್ ಹಾಗೆ ಎಷ್ಟೋ ಜನ ವಸತಿಗಳು ಕಳ್ಕೊಂಡ್ರು ಮತ್ತೆ ಅನೇಕ ಕಡೆಗೆ ತೊಂದರೆಗಳಾಯಿತು ಪ್ರವಾಹ ಜಾಸ್ತಿ ಆಗಿ ಆಗ ಯಾವ ಪ್ರಧಾನಮಂತ್ರಿ ಕೂಡ ಬರಲಿಲ್ಲ ಕರ್ನಾಟಕಕ್ಕೆ ಯಾವ ಶಾನು ಬರಲಿಲ್ಲ ಇವತ್ತು ಪ್ರತಿ ವಾರನೂ ಬರ್ತಾ ಇದ್ದಾರೆ ಪ್ರಧಾನಮಂತ್ರಿ ಶಾ ಯಾಕೆಂದ್ರೆ ಸಿಂಹ ಸ್ವಪ್ನ ಆಗಿರ್ತಕ್ಕಂಥದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಹೊತ್ತು ಅವರಿಗೆ ಸಿಂಹ ಸ್ವಪ್ನ ಆಗಿದ್ದಾರೆ ಅವರಿಗೆ ಇಡೀ ಕಾಂಗ್ರೆಸ್ ಪಾರ್ಟಿನಲ್ಲಿ ಅವರಿಗೆ ಬೇರೆ ಯಾರು ಕೂಡ ಅಷ್ಟು ಎದುರಿಸಿಲ್ಲ ಅದು ಎದುರಿಕೆ ಇಲ್ಲ ಅವರ ಬಗ್ಗೆ ಹಾಗಾಗಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಅವ್ರ ಬಗ್ಗೆ ಅಪಮಾನ ಆಗ್ತಕ್ಕಂಥದ್ದು ಹೇಳೋದು ಹೇಳಿಕೆ ಕೊಟ್ಟು ಅವ್ರಿಗೆ ಇದು ಮಾಡಿ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರು ಚಾಮುಂಡೇಶ್ವರಿ ತಾಯಿಯ ಆಶ್ರಯದಲ್ಲಿ ಬೆಳೆದಂತ ಗಂಡುಗಲಿ ಗಂಡು ಹುಲಿ ನೀವು ನೋಡ್ತಕ್ಕಂತ ವಾತ್ಸಲ್ಯ ಸೊ ಸಿದ್ದರಾಮಯ್ಯ ಅವರು ಆ ರೀತಿ ಕಣ್ಣೋಟ ಇದೆ ಕರ್ನಾಟಕದಲ್ಲಿ ಆ ಬುದ್ಧನ ಆಲೋಚನೆ ಇದೆ ನಾವು ಹಿಂಸೆಯನ್ನ ಹಿಂಸೆಯಿಂದ ಕೊಲ್ಲದಲ್ಲ ಮುಳ್ಳಿಂದ ತೆಗೆಯೋದಲ್ಲ ಒಂದು ಕಣ್ಣಂದ್ರೆ ಒಂದು ಕಣ್ಣಲ್ಲ ಆ ಕಣ್ಣಲ್ಲಿ ಕರುಣೆಯನ್ನ ಇಟ್ಟು ನೋಡೋಣ ಜನರ ಮಧ್ಯೆ ಹೋಗ್ಬೇಕು ನೀವೆಲ್ಲ ಮತ್ತು 800 ವರ್ಷಗಳಿಗೆ ಹಿಂದೆ ಇಬ್ಬರು ಮಹಾನುಭಾವರು ಹೇಳಿದ ಎರಡು ಮಾತುಗಳ ಮೂಲಕ ನಿಮ್ಮೊಟ್ಟಿಗೆ ಒಂದು 5 ರಿಂದ 10 ನಿಮಿಷದ ಒಳಗಾಗಿ ನನ್ನ ಮಾತು ಮುಗಿಸ್ತೀನಿ ಅರಸು ರಾಕ್ಷಸ ಮಂತ್ರಿ ಮೊರೆವ ಹುಲಿ ಪರಿವಾರ ಹದ್ದಿನ ನೆರವಿ ಸುಡು ಸುಡುತ್ತಲಿದೆ ದೇಶ ಬಡವರ ಭಿನ್ನಹವನು ಇಲ್ಲಿ ಯಾರು ಕೇಳುವರು ನಡಿ ನಡಿ ಎನ್ನುವ ಶಬ್ದವನ್ನ ಸುಮಾರು 575 ವರ್ಷಗಳ ಹಿಂದೆ ಕವಿ ಕುಮಾರವ್ಯಾಸ ಎನ್ನುವ ಒಬ್ಬ ಖ್ಯಾತನಾಮರು ಈ ಮಾತನ್ನ ಬರೀತಾರೆ ಅರಸು ರಾಕ್ಷಸ ಮಂತ್ರಿ ಅಬ್ಬರಿಸಿ ಬೊಬ್ಬರಿಸಿ ಮೊರೆಯುತ್ತಿರುವ ಹುಲಿಗಳು ಸುತ್ತಮುತ್ತ ಇರುವವರೆಲ್ಲರೂ ಕೂಡ ಕ್ಷಣವನ್ನೂ ಬಿಡದೆ ಕಿತ್ತು ತಿನ್ನುವ ಹದ್ದುಗಳ ಪರಿವಾರಕ್ಕೆ ಸೇರಿದವರು ಇಡೀ ನನ್ನ ಸಮಾಜಕ್ಕೆ ದಗ ತೆಗೆಸುವ ಬೆಂಕಿಯನ್ನ ಇಟ್ಟಾಗಿದೆ ನನ್ನ ಸಂಕಟವನ್ನ ನನ್ನ ನೋವನ್ನ ನನ್ನ ತುಮಲಗಳನ್ನ ನನ್ನ ತಲ್ಲಣಗಳನ್ನ ಕೇಳುವವರು ಯಾರು ಇಲ್ಲ ಇಲ್ಲಿ ನಡಿ ಅಂತ ಹೇಳಿ ಹೇಳುವ ಒಂದು ಮಾತನ್ನ ಕುಮಾರವ್ಯಾಸ ಹೇಳ್ತಾನೆ ಅಷ್ಟು ಮಾತುಗಳು ಈ ಹೊತ್ತಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವನ್ನ ಆಳುತ್ತಿರುವ ಅಯೋಗ್ಯರಿಗೆ ಅಕ್ಷರಶಃ ಅನ್ವರ್ಥ ಆಗ್ತಾ ಇವೆ ಮಾನ ಮರ್ವಾದಿ ನಾಚ್ಗೆ ಏಸ್ಕೇನರ ಇದೆಯಾ ನಿಮಗೆ ಏನೋ 113 120 ಬಂದು ನಾವು ಸರ್ಕಾರ ಬಂದ್ಬಿಟ್ಟಂಗ ಆಡ್ತಾ ಇರಲ್ಲ ಇವರು ಎಲ್ಲ ಬಿಜೆಪಿ ಅವರನ್ನ ಅಲ್ಲ ಜೆಡಿಎಸ್ ಅವರನ್ನ ಕಾಂಗ್ರೆಸ್ ಅವರನ್ನ ಆಪರೇಷನ್ ಕಮಲ ಮಾಡಿ ಎಲ್ಲರಿಗೂ ಮೂಟ್ ಮೂಟೆ ದುಡ್ಡು ಕೊಟ್ಟು ಒತ್ತಕೊಂಡಾಗಿ ಇವತ್ತು ಸರ್ಕಾರ ನಾವು ಬಿಜೆಪಿ ಸರ್ಕಾರ ಅಂತ ತಗ ಬಂದ್ಬಿಟ್ಟು ನಿಮ್ಗೆ ಮಾನ ಮರ್ವಾದಿ ಇದೆಯಾ ನಿಮ್ಗೆ ಆರ್ ಎಸ್ ಅವ್ರಿಗೂ ಬಿಜೆಪಿ ಅವ್ರಿಗೂ ಟಿಪ್ಪು ಸುಲ್ತಾನ್ ಕೊಂದಂತೆ ಕೊಂದಾಕಿ ಅಂತ ಅದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆಗೆ ಇವ್ರೇನ್ ಜಗ್ಗಲ್ಲ ಈ ಪಕ್ಷಕ್ಕೆ ಕಿವಿ ಮೂಗು ಗಂಟಲು ಏನೂ ಇಲ್ಲ
ಆದ್ರಿಂದ ಇವರೇನಾರ ಈ ಒಂದು ಹತ್ತು ದಿನದಲ್ಲಿ ಸರ್ಕಾರದಿಂದ ಇವ್ರನ್ನ ಕಿತ್ತೋಗಿದೆ ಇದ್ರೆ ನಾವು ಮಾರ್ಚ್ ಫಸ್ಟ್ ವೀಕ್ ಮತ್ತೆ ಇಲ್ಲಾಂದ್ರೆ ಸೆಕೆಂಡ್ ವೀಕ್ ಫಸ್ಟ್ ಡೇನಲ್ಲಿ ಜಾತ್ಯತೀತವಾಗಿ ವಿಧಾನಸೌಧ ಮುತ್ತಿಗೆಯನ್ನು ಹಾಕಕ್ಕೆ ರೆಡಿ ಮಾಡಿದ್ದೀವಿ. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಗರಿ ನಿಮ್ಮ ಮನದಾಳದ ಗರಿ.